ಎಲ್ಸಿರೋ ಮುಂದಿನ ಜಿಲ್ಲೆ ದಾವಣಗೆರೆ ಜಿಲ್ಲೆ ಬೆಣ್ಣೆ ನಗರಿ ಎಸ್ ಕರ್ನಾಟಕದ ಮ್ಯಾಂಚೆಸ್ಟರ್ ಹ್ಮ್ ಇಲ್ಲಿ ಏಳು ವಿಧಾನಸಭಾ ಕ್ಷೇತ್ರ ಬರುತ್ತೆ ಎಸ್ ಎಸ್ ಮಲ್ಲಿಕಾರ್ಜುನ್ ಶಾಮನೂರು ಶಿವಶಂಕರಪ್ಪ ಅವರು ಆದಿಯಾಗಿ ರೇಣುಕಾಚಾರ್ಯ ಅವರು ಆದಿಯಾಗಿ ಎಲ್ಲರೂ ಇಲ್ಲೇ ಬರಲ್ಲ ಎಸ್ ಮೊದಲ ಕ್ಷೇತ್ರ ಜಗಳೂರು ಮೊದಲನೇ ಕ್ಷೇತ್ರ ಜಗಳೂರು ಜಗಳೂರಲ್ಲಿ ಬಿಜೆಪಿಯಿಂದ ಎಸ್ ವಿ ರಾಮಚಂದ್ರ ಕಣದಲ್ಲಿದ್ದಾರೆ ಕಾಂಗ್ರೆಸ್ನಿಂದ ದೇವೇಂದ್ರಪ್ಪ ಅದೇ ರೀತಿ ಪಕ್ಷೇತರವಾಗಿ ಎಚ್ ಪಿ ರಾಜೇಶ್ ಕೂಡ ಕಣದಲ್ಲಿ ಉಳ್ಕೊಂಡಿದ್ದಾರೆ ಬಟ್ ಬಿಜೆಪಿಯಲ್ಲಿ ಕಾಂಗ್ರೆಸ್ ಬಿಜೆಪಿ ಹಣಹಣಿ ಹಾಗೆ ಎಚ್ ವಿ ರಾಜೇಶ್ ನೆಗ್ಲೆಕ್ಟ್ ಮಾಡುವ ಹಾಗಿಲ್ಲ ಎಚ್ ವಿ ರಾಜೇಶ್ ಕೂಡ ಟಫ್ ಫೈಟ್ ಕೊಡುವಂತ ಕೆಪಾಸಿಟಿ ಇದೆ ರಾಮ್ ಚಂದ್ರಗೆ ಎದುರಾಳಿ ಕಾಂಗ್ರೆಸ್ ಅಲ್ಲ ಅದು ಎಚ್ ವಿ ರಾಜೇಶ್ ಅಂತ ಟ್ರೆಂಡ್ ಇದೆ ರಾಮಚಂದ್ರ ಅವ್ರಿಗೆ ಏನ್ ಅನುಕೂಲ ಅಂದ್ರೆ ಕಾಂಗ್ರೆಸ್ ರಾಜೇಶ್ ಅವ್ರಿಗೆ ಟಿಕೆಟ್ ಕೊಡದೇ ಇರೋದ ಅನುಕೂಲ ಅಂತ ಇದೆ ಅದರಲ್ಲಿ ಸಾಧ್ಯ ಇಲ್ವೇ ಏನ್ ಬೇಕೋರ್ ಆಗ್ಬಹುದೇ ಜಗಳೂರಲ್ಲಿ ಯಾರ ಜಯ ಅನ್ನೋದು ರಿಸಲ್ಟ್ ವರ್ಕ್ ಕಾಯ್ಬೇಕು ಅಂತೇನಿಲ್ಲ ಬಿಫೋರ್ ಎಲೆಕ್ಷನ್ ಗೊತ್ತಾಗುತ್ತೆ ಟ್ರೆಂಡ್ ಎಚ್ ಪಿ ರಾಜೇಶ್ ಅವರಿಗೆ ಕಾಂಗ್ರೆಸ್ ಅವಕಾಶ ಕೊಡದೇ ಇರದೆ ಗೆ ದೊಡ್ಡ ಹೊಡ್ತಾ ಇದೆ ಈ ಕ್ಷೇತ್ರದಲ್ಲಿ ಇದೆ ಎಸ್ ವಿ ಬಿಜೆಪಿ ಬಿಜೆಪಿಯಿಂದ ಬಿಪಿ ಹರೀಶ್ ಕಾಂಗ್ರೆಸ್ ಇಂದ ಶ್ರೀನಿವಾಸ್ ಹಾಗೆ ಜೆಡಿಎಸ್ ಇಂದ ಶಿವಶಂಕರ್ ಎಸ್ ಇಲ್ಲೂ ಅಷ್ಟೇ ಬಿಪಿ ಹರೀಶ್ ಬಿಪಿ ಹರೀಶ್ ರಾಜಕಾರಣ ಮುಗ್ದೋಯ್ತು ಅನ್ನೋ ಲೆಕ್ಕಾಚಾರಗಳಿತ್ತು ಇತ್ತು ಆದ್ರೆ ನ ರಾಮಪ್ಪ ಅವ್ರಿಗೆ ಟಿಕೆಟ್ ತಪ್ಪಿದ್ದು ಅಲ್ಲಿ ಶ್ರೀನಿವಾಸ್ ಅವಕಾಶ ಆಗಿರೋದು ಬಟ್ ಬೇರೆ 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 ಲೆಕ್ಕಾಚಾರಗಳು ಕೂಡ ಇಲ್ಲಿ ಬಿ ಪಿ ಹರೀಶ್ ಪಾಲ್ಗೆ ಹೊರವಾಗುವಂತ ಸದ್ಯತೆ ದಟ್ಟವಾಗಿ ಕಾಣ್ತಿದೆ ಆದರೆ ಈ ಕ್ಷೇತ್ರ ತ್ರಿಕೋನ ಸ್ಪರ್ಧೆ ಇದೆ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ವರ್ಸಸ್ ಜೆಡಿಎಸ್ ಇದೆ ಹರಿಹರದಲ್ಲಿ ಹರಿಹರ ಬ್ರಹ್ಮ ಬಂದ್ರು ನಮ್ಮನ್ನು ಸೋಲ್ಸಕ್ ಆಗಲ್ಲ ಅಂತ ಕೆಲವರು ಅಂತಾರೆ ಆದರೆ ಇಲ್ಲಿ ಜನ ತೀರ್ಮಾನ ಮಾಡ್ತಾರೆ ಟ್ರಯಾಂಗಲ್ ಇದೆ ಹರಿಹರ ಏನ್ ಬೇಕೋ ಆಗ್ಬಹುದು ಇನ್ನು ಮುಂದಿನ ಕ್ಷೇತ್ರ ದಾವಣಗೆರೆ ಉತ್ತರ ವಿಧಾನಸಭಾ ಕ್ಷೇತ್ರ ಸೊ ಬಿಜೆಪಿಯಿಂದ ಲೋಕಿಕೆರೆ ನಾಗರಾಜ್ ಅಲ್ಲಿ ಎಸ್ ಎ ರವೀಂದ್ರನಾಥ್ ಸಿಟಿಂಗ್ ಎಂಎಲ್ಎ ಎಲ್ ಎ ಇದ್ರು ಅವರು ರಾಜಕಾರಣಕ್ಕೆ ಗುಡ್ ಬೈ ಹೇಳಿ ಈಗ ಲೋಕಿಕೆರೆ ನಾಗರಾಜ್ಗೆ ಟಿಕೆಟ್ ಕೊಟ್ಟಿದ್ದಾರೆ ಬಿಜೆಪಿಯಿಂದ ಕಾಂಗ್ರೆಸ್ನಿಂದ ಎಸ್ ಎಸ್ ಮಲ್ಲಿಕಾರ್ಜುನ್ ಮಾಜಿ ಮಿನಿಸ್ಟರ್ ಕಣದಲ್ಲಿದ್ದಾರೆ ಎ ಪಿ ಇಂದ ಶ್ರೀಧರ್ ಪಾಟೀಲ್ ಇದಾರೆ ಸೊ ಫೈಟ್ ಬಿಟ್ವೀನ್ ಫೈಟ್ ಅನ್ಸಿಲ್ಲ ನೋ ಫೈಟ್ ಓನ್ಲಿ ಹ್ಮ್ ಇಲ್ಲಿಗೆ ಬೊಮ್ಮಾಯಿ ಬತ್ತಾರಂತೆ ಅವ್ರ್ ಬರ್ತಾರಂತೆ ಇವ್ರು ಬರ್ತಾರು ನಾವ್ ಕೇಳಿದ್ರೆ ಲೌಕಿಕೆರೆ ಯಾರು ಸಾವ್ರ ಲೌಕಿಕೆರೆ ನಾಗರಾಜ್ ಲೋಕಲ್ ಮಟ್ಟಿಗೆ ನಾವು ಪಿಕ್ ಮಾಡ್ಬೇಕಾರೆ ಆಲ್ಟರ್ನೇಟಿವ್ ಪುಷ್ ಮಾಡಬೇಕಾರೆ ಆ ಸ್ಟ್ರಾಂಗ್ ಬೇಸ್ ಬೇಕಾಗಿತ್ತು ಬಿಜೆಪಿ ಆ ವಿಚಾರದಲ್ಲಿ ದಾವಣಗೆರೆ ಉತ್ತರದಲ್ಲಿ ಹಡ್ಬಿತ್ತು ಅಂತ ಎಸ್ ಎಸ್ ಮಲ್ಲಿಕಾರ್ಜುನ್ ಈಗ್ಲೇ ಅವರು ವಿಧಾನಸೌಧದ ಅಡ್ವಾನ್ಸ್ ಪಾಸ್ ಹಾಕೊಂಡು ಓಡಾಡಬಹುದು ಕಾರ್ ಮೇಲೆ ಅಂತ ಅವ್ರ ಬೆಂಬಲಿಗರು ಮಾತಾಡ್ತಾರೆ ಬಟ್ ಬಿಜೆಪಿ ನಾವು ಮಾಸ್ಟರ್ ಮೈಂಡು ನಾವ್ ಹಂಗ್ ಮಿಷನ್ ಈ ಮಿಷನ್ ಅಂತಾರೆ ಆದ್ರೆ ತಾಕತ್ತಾಗಿರೋ ಪಾರ್ಟಿ ತಾಕತ್ತಗಿರೋ ಜಾಗದಲ್ಲಿ ಸರಿಯಾಗಿ ಪ್ಲಾನ್ ಮಾಡೋ ವಿಚಾರ ಫೇಲ್ ಆಗ್ತಾರೆ ಅನ್ನೋದು ಬೆಸ್ಟ್ ಎಕ್ಸಾಂಪಲ್ ಅಂತ ಕೆಲವರು ಹೇಳ್ತಾರೆ ಬಟ್ ದಾವಣಗೆರೆ ಉತ್ತರದಲ್ಲಿ ಎಸ್ ಎಸ್ ಮಲ್ಲಿಕಾರ್ಜುನ್ ಮೇ ಹದಿಮೂರರ ನಂತರ ಬೆಂಗಳೂರಿಗೆ ಆರಾಮಾಗಿ ಬರ್ತಿರ್ತಾರೆ ಅಂತ ಹೇಳ್ತಾರೆ ಅಂತ ನೆಕ್ಸ್ಟ್ ಮುಂದಿನ ಕ್ಷೇತ್ರ ದಾವಣಗೆರೆ ದಕ್ಷಿಣ ಬಿಜೆಪಿಯಿಂದ ಅಜಯ್ ಕುಮಾರ್ ಕಾಂಗ್ರೆಸ್ ಇಂದ ಶಾಮ್ನೂರು ಶಿವಶಂಕರಪ್ಪ ಹಾಲಿ ಶಾಸಕರು ಜೆಡಿಎಸ್ ಇಂದ ಅಮಾನುಲ್ಲಾ ಖಾನ್ ಬಟ್ ಬಹಳ ವಂಡರ್ಫುಲ್ ಟ್ವಿಸ್ಟ್ ಅಂದ್ರೆ ಅಲ್ಲಿ ಎಸ್ ಎಸ್ ಮಲ್ಲಿಕಾರ್ಜುನ ಆದಿ ಸುಗಮ ಶಾಮ್ನೂರು ಶಿವಶಂಕರಪ್ಪ ಅವ್ರ ಆದಿ ಇಲ್ಲಿ ದುರ್ಗಮ ಅಂತ ಕೆಲವು ಹೇಳ್ತಾರೆ ಯಾ ಅಜಯ್ ಕುಮಾರ್ ಹಳೆ ಫೇಸು ಏನು ಇಲ್ಲಿ ಲುಕಿಕರೆ ನಾಗರಾಜ್ ಟೈಪ್ ಏನಲ್ಲ ಅಜಯ್ ಕುಮಾರ್ ಸ್ಟ್ರಾಂಗ್ ಫೈಟ್ ಅನ್ನ ಕೊಡ್ತಾ ಇದ್ದಾರೆ ಅಂತ ಇದೆ ಅಮಾನುಲ್ಲಾ ಖಾನ್ ಪಡೆಯುವ ಮತಗಳು ಮತ್ತೆ ಅವ್ರ ತೊಂಬತ್ತೆರಡು ವರ್ಷ ಮನೆಯಲ್ಲಿ ಹಿರಿಯರನ್ನ ಸಹಿಸಿಕೊಳ್ಳಬಹುದು ವಿಧಾನಸೌಧಕ್ಕೂ ಕರೆಕ್ಟ್ ಶಾಸಕರಾಗಿ ಆಕ್ಟಿವ್ ಆಗಿ ಸೂಪರ್ ಆಕ್ಟಿವ್ ಆಗಿ ಕೆಲಸ ಮಾಡಿರ್ಬೇಕು ಸೊ ಹಾಗಾಗಿ ಇಲ್ಲಿ ಕೆಲಸ ಮಾಡೋಕ್ಕಿಂತ ನಮ್ಮ ಮನೇಲಿ ಒಂದು ಶಾಸಕ ಅನ್ನೋ ಇರ್ಲಿ ಅಂತ ಚುನಾವಣೆ ನಿಂತ ಕಾಣ್ತಾ ಇದೆ ಕಾಂಗ್ರೆಸ್ ಅವರು ಟಿಕೆಟ್ ಕೊಟ್ಟಂಗೆ ಕಾಣ್ತಾ ಇದೆ ಇವೆಲ್ಲವೂ ಸಹ ಅಜಯ್ ಕುಮಾರ್ ಅವ್ರಿಗೆ ಅನುಕೂಲ ಅಂತ ಚರ್ಚೆ ಇದೆ ಗ್ರೌಂಡ್ ಅಲ್ಲಿ ಅಲ್ಪಸಂಖ್ಯಾತ ನಮ್ಗೆ ಟಿಕೆಟ್ ಬೇಕು ಅಂತ ಕೇಳ್ತಾ ಕೊಡದೇ ಇರೋದು ಕೂಡ ಒಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಬಟ್ ದಾವಣಗೆರೆ ಉತ್ತರ ಈಗಲೇ ಬರೆಯಬಹುದು ದಾವಣಗೆರೆ ದಕ್ಷಿಣ ದಕ್ಷಿಣ ಯಾರಿಗೆ ಅಂತ ಹೇಳಕ್ ಕಷ್ಟ ಅಂತಿದೆ ಗೆಲುವಿನ ದಕ್ಷಿಣ ಯಾರಿಗೆ ಅನ್ನೋದು ದಾವಣಗೆರೆ ಉತ್ತ ದಕ್ಷಿಣದಲ್ಲಿ ಹೇಳಿಕ್ ಸಾಧ್ಯ ಇಲ್ಲ ಟಫೆಸ್ಟ್ ಕ್ಷೇತ್ರ ಅಂತ ಹೇಳಿದ್ರೆ ತಪ್ಪಾಗುದಿಲ್ಲ ನೆಕ್ಸ್ಟ್ ಮುಂದಿನ ಕ್ಷೇತ್ರ ಮಾಯಕೊಂಡ ವಿಧಾನಸಭಾ ಕ್ಷೇತ್ರ ಬಿಜೆಪಿಯಿಂದ ಬಸವರಾಜ ಕಾಂಗ್ರೆಸ್ ಇಂದ ಬಸಂತಪ್ಪ ಅದೇ ರೀತಿ ಜೆಡಿಎಸ್ ಇಂದ ಆನಂದಪ್ಪ ಇಲ್ಲಿ ಸ್ಪರ್ಧೆಯಲ್ಲಿದ್ದಾರೆ ವಿಚಿತ್ರ ಕಳೆದ ತಿಂಗಳ ಸರ್ವೆ ಬಂದಾಗ ಭಾಗೇಶ್ವಾಮಿ ಎಲ್ಲ ಚೇಲಿ ಹಾರಿ ಎಲ್ಲ ಹೋಗಿ ಅಂಡ್ ಏನೊಬ್ರು ಅವರೆಲ್ಲರೂ ಕೂಡ ಓಡಾಡ್ತಾ ಇದ್ರು ಕಾಂಗ್ರೆಸ್ ಟಿಕೆಟ್ಗೆ ಮಿಸ್ ಆಯ್ತು ಆಲ್ರೆಡಿ ಜೆಡಿಎಸ್ ಸೇರಿದ್ರು ಅವರು ಕೊಡ್ಲಿಲ್ಲ ಅನಂದಪುನ್ ಟಿಕೆಟ್ ಕೊಟ್ರು ಬಟ್ ಇಲ್ಲಿ ಫೈಟ್ ಬಿಟ್ವೀನ್ ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವೆ ಕಾಂಗ್ರೆಸ್ ಕಳೆದುಕೊಂಡಂತ ಮರುಪಡೆಯುವಂತ ಕೆಲಸ ಇಲ್ಲಿ ಆಗುವಂತ ಸಾಧ್ಯತೆ ದಟ್ಟವಾಗಿದೆ ನೋಡಬೇಕು ಇಲ್ಲಿ ಫೈಟ್ ಬಿಟ್ವೀನ್ ಆಗಿ ಕಾಂಗ್ರೆಸ್ ನಡುವೆ ಇದೆ ನೆಕ್ಸ್ಟ್ ಮುಂದಿನ ಕ್ಷೇತ್ರ ಚನ್ನಗಿರಿ ಬಿಜೆಪಿಯಿಂದ ಶಿವಕುಮಾರ್ ಕಾಂಗ್ರೆಸ್ ಇಂದ ಶಿವಗಂಗಾ ಬಸವರಾಜ್ ಪಕ್ಷೇತರ ಅಭ್ಯರ್ಥಿಯಾಗಿ ಮಾಡಾಳ್ ಮಲ್ಲಿಕಾರ್ಜುನ್ ಇಲ್ಲಿ ಮಾಡಾಳ್ ಮಲ್ಲಿಕಾರ್ಜುನ್ ವರ್ಸಸ್ ಶಿವಗಂಗಾ ಬಸವರಾಜ್ ಮಾಡಾಳ್ ಮಲ್ಲಿಕಾರ್ಜುನ್ ಇಂಡಿಪೆಂಡೆಂಟ್ ಶಿವಗಂಗಾ ಬಸವರಾಜ್ ಕಾಂಗ್ರೆಸ್ ಇವೆಲ್ಲವೂ ಘಟನೆ ಆಗುವ ಮುಂಚೆ ಲೋಕಾಯುಕ್ತ ರೇಡ್ ಆಗುವ ಮುನ್ನ ಮಾಡಾಳ್ ವರ್ಸಸ್ ಒಡ್ನಾಳ್ ಆ ಕಾಳಗದಲ್ಲಿ ಮಾಡಾಳ್ ಮಲ್ಲಿಕ ಮಾಡಾಳ್ ಮನೆಯವರು ದಿಗ್ವಿಜಯ ಅನ್ನೋ ಲೆಕ್ಕಾಚಾರಗಳಿತ್ತು ಆ ಲೋಕಾಯುಕ್ತ ರೇಡ್ ಆ ಲೊಕೇಶನ್ ಚೇಂಜ್ ಮಾಡ್ಬಿಡ್ತಿರೋದ ರಾಜಕೀಯ ಲೊಕೇಶನ್ ಮತ್ತೊಮ್ಮೆ ವಿಧಾನಸೌಧನ ಲೊಕೇಶನ್ ಈಗ ಪದೇ ಪದೇ ಕೋಟ್ಕೋಬೇಕು ಅನ್ನೋ ಚೇಂಜ್ ಆಗ್ಬಿಟ್ಟಿದೆ ಟ್ವಿಸ್ಟ್ ಬಟ್ ಮಾಡಾಳ್ ಮಲ್ಲಿಕಾರ್ಜುನ್ ಬಿಟ್ಕೊಡ್ತಾ ಇಲ್ಲ ನಮ್ಮನ್ನ ಕೈ ಬಿಟ್ಟಿರೋದು ಪಾರ್ಟಿ ಚನ್ನಗಿರಿಯ ಜನ ಅಲ್ಲ ನಾವೇನು ಅಂತ ಪ್ರೂವ್ ಮಾಡ್ತೀವಿ ಅಂತ ಹೋಗ್ತಾವ್ರೆ ಶಿವಗಂಗಾ ಬಸವರಾಜ್ ಎದುರಾಳಿ ಪಾರ್ಟಿ ಇಂದಿಲ್ಲ ಇಂಡಿಪೆಂಡೆಂಟ್ ತಾನೇ ಅಂತ ಅವರು ಸುಮ್ನೆ ಆರಾಮಾಗಿದ್ದಾರೆ ಚುನಾವಣೆನ ಚುನಾವಣೆ ತರ ಮಾಡಬೇಕು ಶಿವಗಂಗಾ ಬಸವರಾಜ್ ಸ್ವಲ್ಪ ತರ ಕಾಣ್ತಾ ಇದೆ ಬಟ್ ಮಾಡಾಳ್ ಮಲ್ಲಿಕಾರ್ಜುನ್ ಮತ್ತಷ್ಟು ಮಗದಷ್ಟು ಜಾಸ್ತಿ ಟಫ್ ಕೊಡ್ತಾ ಇದಾರೆ ಬಟ್ ಇಲ್ಲಿ ಚನ್ನಗಿರಿಲಿ ಫೈಟ್ ಕಾಂಗ್ರೆಸ್ ವರ್ಸಸ್ ಪಕ್ಷೇತ್ರ ಮಾಡ ಮಲ್ಲಿಕಾರ್ಜುನ್ ಯಸ್ ನೆಕ್ಸ್ಟ್ ಇನ್ನು ಮುಂದಿನ ಕ್ಷೇತ್ರ ಹೊನ್ನಾಳಿ ವಿಧಾನಸಭಾ ಕ್ಷೇತ್ರ ಎಂ ಪಿ ರೇಣುಕಾಚಾರ್ಯ ಬಿಜೆಪಿಯಿಂದ ಹಾಲಿ ಶಾಸಕರು ಅವರ ಸ್ಪರ್ಧೆ ಮಾಡಿದ್ದಾರೆ ಬಿಜೆಪಿಯಿಂದ ಕಾಂಗ್ರೆಸ್ ಡಿ ವಿ ಶಾಂತನಗೌಡ ಜೆಡಿಎಸ್ ಇಂದ ಶಿವನ ಮೂರ್ತಿ ಶಿವಮೂರ್ತಿ ಗೌಡ ಎಸ್ ಫೈಟ್ ಬಿಟ್ವೀನ್ ರೇಣುಕಾಚಾರ್ಯ ವರ್ಷ ಶಾಂತನಗೌಡ ಕಾಂಗ್ರೆಸ್ ವರ್ಷಸ್ ಬಿಜೆಪಿ ಶಾಂತನಗೌಡರ ಶಕ್ತಿ ತುಂಬೇಕಾಗಿದ್ದು ಮಂಜಪ್ಪ ಅವರು ಆಕಾಂಕ್ಷಿ ಆಗಿದ್ದು ಅವ್ರ ಟಿಕೆಟ್ ಕೊಟ್ಟಿಲ್ಲ ಆ ಬೇಸರ ಇದೆ ಆ ನೋವಿದೆ ಆ ಅಳುಕಿದೆ ರೇಣುಕಾಚಾರ್ಯ ಅವರಿಗೆ ಈಗಲೇ ಖುಷಿ ಎಸ್ ಪ್ರಮಾಣ ವಚನ ಇವತ್ತಾಗ್ಬೋದು ನಮ್ ಸರ್ಕಾರ ಹಿಂಗ್ ಬರ್ಬೋದು ಗೆದ್ರೆ ನಮ್ಮ ಮಿನಿಸ್ಟರ್ ಆಗ್ಬೋದು ಅಂತ ರೇಣುಕಾಚಾರ್ಯ ಕಚೇರಿ ಬರ್ಕೊಂಡ್ಕೊತವ್ರಂತ ಮನೇಲಾಗ್ಲೆ ಯಾಕೆ ಅಂದ್ರೆ ಹೊನ್ನಾಳಿ ಹೋರಿಯ ಓಟಕ್ಕೆ ತಡೆ ಹಾಕ್ಬೇಕಾದಂತ ಕಾಂಗ್ರೆಸ್ ಅಲ್ಲಿ ಆ ಜೋಶ್ ಕಾಣ್ತಿಲ್ಲ ಅಂತ ಹೇಳ್ತಾರೆ ಬಟ್ ಗೊತ್ತಿಲ್ಲ ಜೋಶ್ ಯಾವಾಗ ಬೇಕಾದ್ರೆ ಬರ್ಬೋದು ಅಲ್ವಾ ಮದ್ಯ ಸೇವನೆ ತಾನೆ ಮಧ್ಯದಲ್ಲಿ ಕಿಕ್ ಬರೋದು ಇನ್ ಇಪ್ಪತ್ತಿನ ಟೈಮ್ ಐತೆ ಬಡಿ ಮಗುಂದ್ ಏನ್ ಬೇಕಾದ್ರೂ ಆಗ್ಬೋದು ಆದ್ರೆ ಎಂ ಪಿ ರೇಣುಕಾಚಾರ್ಯ ಅಲ್ಲಿ ಮೊನ್ನಾಳಿ ಬಟ್ ವೀಕ್ಷಕರ ಒಟ್ಟಾರೆ ದಾವಣಗೆರೆ ಜಿಲ್ಲೆಯ ಏಳು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕರ್ನಾಟಕ ಟಿವಿಯ ಏಪ್ರಿಲ್ ತಿಂಗಳ ಅಂದ್ರೆ ಒಟ್ಟಾರೆ ಫೈನಲ್ ಸರ್ವೆ ಬಿಜೆಪಿ ಬಿಜೆಪಿ ಮೂರು ಕ್ಷೇತ್ರದಲ್ಲಿ ಮುನ್ನಡೆಯ ಪಡ್ಕೊಂಡಿದೆ ಕಾಂಗ್ರೆಸ್ ನಾಲ್ಕು ಕ್ಷೇತ್ರಗಳಲ್ಲಿ ವೀಕ್ಷಕರೇ ದಾವಣಗೆರೆಯ ಏಳು ಕ್ಷೇತ್ರಗಳ ಏನು ಬರುತ್ತೆ ಜಿಲ್ಲೆಯಲ್ಲಿ ಅದರಲ್ಲಿ ಮೂರು ಬಿಜೆಪಿ ನಾಲ್ಕರಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಇದು ಕರ್ನಾಟಕ ಟಿವಿಯ ಫೈನಲ್ ಸರ್ವೆ ಗ್ರ್ಯಾಂಡ್ ಫಿನಾಲೆ ಮೇಹದ್ಮೂರಕ್ಕೆ ಎಸ್ ಎಸ್ ಧನ್ಯವಾದ